ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಪಿ ಸಿ ಎಕ್ಸಾಮ್ಸ್ ಇನ್ನೇನು ಹತ್ರ ಬರ್ತಾ ಇದೆ. ನಾವು ಅಂದ್ಕೊಂಡಂಗೆ ಏನಾದರೂ ಟೆಂಟೇಟಿವ್ ಡೇಟ್ ಪ್ರಕಾರ ನಡೆದ್ರೆ ಎಕ್ಸಾಮ್ ಸೆಪ್ಟೆಂಬರ್ 10 ನಡೆಯುತ್ತೆ, ಅವತ್ತೇ ನಡೀಲಿ ಅಂತ ನಾವನ್ನು ಆಶಿಸ್ತಾ. ಈ ವಿಡಿಯೋದಲ್ಲಿ ಏನು ವಿಶೇಷತೆ ಅಂತಂದರೆ, ಈ ಪಿ ಸಿ ಎಕ್ಸಾಮ್ ಪ್ರಿಪ್ರೇಷನ್ ಸಂಬಂಧಪಟ್ಟಂಗೆ ಸಿ ಆರ್ ಡಿ ಆರ್ ಎಕ್ಸಾಮ್ ಇದೆ, ಪಿ ಸಿ ಸಿವಿಲ್ಸ್ ಎಕ್ಸಾಮ್ ಇದೆ, ನೆಕ್ಸ್ಟು ಮುಂದೆ ಬೇರೆ ಬೇರೆ ಎಕ್ಸಾಮ್ಸ್ ಇದೆ, ಅವಕ್ಕೆಲ್ಲ ಹೆಲ್ಪ್ ಆಗಂಗೆ ರೀಸೆಂಟಾಗಿ ನಡೆಯೋ ಪಿ ಸಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋಂಗೆ ಏನು ಮಾಡೋಣ ಅಂದ್ಕೊಂಡಿದ್ದೀವಿ ಅಂದರೆ, ಒಂದು ಕ್ವಿಜ್ ಥರ ಈ ನನ್ನ ಕಿಟ್ಟಿ ಕಾಂಪಿಟೇಟಿವ್ ಸಿದ್ಧಾಂತ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಅಲ್ಲಿ ಕ್ವಿಜ್ ಥರ ಡೈಲಿ ಒಂದು 20-30 ಕ್ವಶನ್ಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಆ ಕ್ವಶನ್ಸ್ ಎಲ್ಲಿಂದ ಹೆಂಗಿರುತ್ತೆ ಅಂತಂದರೆ, ಲೈಕ್ ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಂಗಿರುತ್ತೆ, ಅಥವಾ ಅದರಿಂದಲೇ ಬರ್ಬೋದು ಚಾನ್ಸಸ್ ಇದೆ. ನೋಡೋಣ ಎಷ್ಟು ಪ್ರಿಡಿಕ್ಷನ್ಸ್ ಮಾಡ್ತಿದ್ದೀವಿ, ಎಷ್ಟು ಬರುತ್ತೆ ನೋಡೋಣ. ಬಟ್ ಬರುತ್ತೆ ಬರುತ್ತೆ ಗೊತ್ತಿಲ್ಲ, ಆದರೆ ಒಂದು ಪ್ರಾಕ್ಟೀಸ್ಗೆ ನಿಮಗೆ ಒಂದು ಹೆಲ್ಪ್ ಆಗಲಿ, ಈ ಥರ ಕ್ವಶನ್ಸ್ ಪಿ ಸಿ ಎಕ್ಸಾಮ್ ಕೇಳ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್ ಮಾಡಿ, ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ ಒಂದು ಕ್ವಶನ್ಸ್ಗಳನ್ನ ಡೈಲಿ ನೀವು ಆನ್ಸರ್ ಮಾಡಿ, 20 ಕ್ವಶನ್ಸ್ ಅಂದ್ಕೊಂಡಿದ್ದೀನಿ ನಾನು ಡೈಲಿ. 20 ನಿಮಿಷ ನಿಮಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ಅದರಲ್ಲಿ ಯಾವುದೋ ಒಂದು 2 ಕ್ವಶನ್ಸು ಎಕ್ಸಾಮಿಗೆ ಬರ್ಬೋದು, ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರು ಇದನ್ನು ಮಿಸ್ ಮಾಡ್ಕೋಬೇಡಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಯಾರು ಇನ್ನೂ ಅದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಯೂಟ್ಯೂಬ್ ಥರ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಜಾಯಿನ್ ಆಗಿ ನೀವು ಟೆಸ್ಟ್ ಅಟೆಂಡ್ ಮಾಡಿ. ಸುಮ್ಮನೆ ಒಂದು ಯಾವಾಗಲಾದರೂ ಫ್ರೀ ಇದ್ದಾಗ ನೀವು ಓದಬೇಕಾದ್ರೆ ಅದನ್ನು ಮಾಡಿ ಅಂತೇಳಲ್ಲ, ಯಾವಾಗ ಫ್ರೀ ಇರ್ತೀರ, ಸುಮ್ಮನೆ ಕೂತ್ಕೊಂಡಿರ್ತೀರ, ಟೈಮ್ ಪಾಸ್ ಮಾಡ್ತಾ ಇರ್ತಾರೆ, ಅಥವಾ ಬೇಜಾರಾಗ್ತಾ ಇರುತ್ತೆ, ಸುಮ್ಮನೆ ಮೊಬೈಲ್ ತೆಗೆದುಬಿಟ್ಟು ಅದನ್ನು ಓಪನ್ ಮಾಡಿಬಿಟ್ಟು ಒಂದು 20 ಕ್ವಶನ್ಸ್ ಸುಮ್ಮನೆ ನೋಡ್ತಾ ಬನ್ನಿ. ಯಾವ್ಯಾವ ಕ್ವಶನ್ಸ್ ಅಂತ ನಿಮಗೆ ಗೊತ್ತಿರ್ಬೋದು, ಆ ಕ್ವಶನ್ಸ್ಗಳು ಅದರಲ್ಲಿ ರಿಪೀಟೆಡ್ ಆಗಿರ್ಬೋದು, ನಾವು ಅದನ್ನು ಹಳೆ ಕ್ವಶನ್ ಪೇಪರಿಂದ ತೆಗಿರ್ತೀವಿ, ತೆಗೆದಿರ್ತೀವಿ, ಅಥವಾ ಮುಂದೆ ಬರೋ ಒಂದು ಪ್ರಿಡಿಕ್ಷನ್ ಈ ಥರ ಬರ್ಬೋದು ನಾ ಒಂದು ಕ್ವಶನ್ಸ್ಗಳು ಹಾಕಿರ್ತೀವಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಹಾಕಿರ್ತೀವಿ. ಡೈಲಿ 20 ಕ್ವಶನ್ಸು ಅಪ್ ಟು ಎಕ್ಸಾಮ್ ಮುಗಿಯೋವರೆಗೂ ನೋಡೋಣ, ಸಾಧ್ಯವಾದರೆ ಅದು ಮುಗ್ದಾದ್ಮೇಲೆ ಡೈಲಿ ಕಂಟಿನ್ಯೂ ಮಾಡೋಕ್ಕಾಗ. ಬಟ್ ಇಲ್ಲಿ ನಮಗೆ ಲಿಮಿಟೆಡ್ ಸೋರ್ಸ್ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋಣ. ಹಂಗಾಗಿ ನೀವು ಅದಕ್ಕೆ ಪ್ರಿಪೇರ್ ಆಗಿರಿ, ಅಂದರೆ ಲೈಕ್ ಆ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ. ನೀವು ಆ ಕ್ವಶನ್ಸ್ಗಳು ಎಷ್ಟು ಅಟೆಂಡ್ ಮಾಡ್ತೀರಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂಥರ ಮಾರ್ಕ್ ಟೆಸ್ಟ್ ಆದಂಗೆ ಆಗುತ್ತೆ. ಆನ್ಸರ್ಸ್ಗಳನ್ನ ನೀವೇ ಹುಡ್ಕೋಬೋದು, ಯಾಕಂದ್ರೆ ಕ್ವಶನ್ಸ್ ಯಾವ್ದಾದ್ರು ಗೊತ್ತಾಗದಿರೋ ಆನ್ಸರ್ನ ಅಲ್ಲಿ ನಾವು ಕೊಟ್ಟಿರ್ತೀವಿ, ಯಾವ ಆನ್ಸರ್ ಅಂತ ಗೊತ್ತಾಗುತ್ತೆ ನಿಮಗೆ. ಅದನ್ನು ನೀವು ಹೋಗಿ ನಿಮ್ಮ ನೋಟ್ಸಲ್ಲಿ ನೋಡ್ಕೊಳ್ಳಿ, ಯಾಕೆ ಇವ ಆನ್ಸರ್ ತಪ್ಪಾಯ್ತು ನನಗೆ, ಏನಕ್ಕಿದು, ಏನಕ್ಕೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅನ್ನೋದನ್ನ ನೀವು ವೆರಿಫೈ ಮಾಡ್ಕೊಂಬಿಟ್ರೆ ಗೊತ್ತಾಗೋಗುತ್ತೆ. ಅದೇ ರೀತಿ ನಿಮಗೆ ಒಂಥರ ರಿವಿಷನ್ಸ್ ಥರನೂ ಆಗುತ್ತೆ ಈ ಒಂದು ಇದರಿಂದ. ಹಾಗಾಗಿ ಅದಕ್ಕೊಂದು ಹೆಲ್ಪ್ ಮಾಡೋಕ್ಕೋಸ್ಕರ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಪಿ ಸಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿರೋದು, ಸೈನ್ಸ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ಸ್ನ ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹಿಸ್ಟ್ರಿ, ಪೊಲಿಟಿಕ್ಸ್, ಜಿಯೋಗ್ರಫಿ ಎಲ್ಲ ಮಿಕ್ಸ್ಡ್ ಕ್ವೆಶನ್ಸ್ ಆಗುತ್ತೆ, ಮಿಕ್ಸ್ಡ್ ಕ್ವೆಶನ್ಸ್ ಕೊಡ್ತಾ ಬರ್ತೀವಿ. ಡೈಲಿ 20 ಕ್ವೆಶನ್ಸು ನೀವು ಆನ್ಸರ್ ಮಾಡ್ತಾ ಬನ್ನಿ, ಡೆಫಿನೆಟ್ಲಿ ನಿಮಗಿದು ಫ್ಯೂಚರಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾರು ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಲ್ಲ ಈಗಲೇ ಜಾಯ್ನ್ ಆಗಿ ನೋಡಿ. ಸೊ ನಿಮಗೆ ನಾನು ಆಗ್ತಿರೋದು ಅಥವಾ ನಾನು ಹೇಳ್ತಿರೋ ಸರಿ ಅನಿಸಿದ್ರೆ ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ ಈಗ ಅದು. ಯಾಕೆಂದರೆ ನಮ್ಮದು ಶಾರ್ಟ್ಕಟ್ ಮೆಥಡ್ ಇಲ್ಲ ನನ್ನ ಹತ್ರ ಗ್ಯಾರಂಟಿ, ಯಾಕೆಂದರೆ ನಿಮಗೆ ಸ್ಪೂನ್ ಫೀಡಿಂಗ್ ಮಾಡಿಸಲ್ಲ, ನೀವೇ ಸ್ವಂತ ಕಲಿತು ಯಾವುದೇ ಎಕ್ಸಾಮ್ ಒಂದು ಎಕ್ಸಾಮ್ನ ಪಾಸ್ ಮಾಡೋ ಒಂದು ಎಬಿಲಿಟಿನೇ ಬೆಳೆಸ್ಬೇಕು ಅನ್ನೋದೇ ನನ್ನ ಉದ್ದೇಶ, ಈ ಚಾನಲ್ನ ಉದ್ದೇಶ. ಯೂಟ್ಯೂಬ್ ಆಗಿರ್ಬೋದು, ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ನೀವು ಯಾವುದೇ ಒಂದು ನನ್ನ ಚಾನಲ್ ನೋಡ್ತಿದ್ದೀರಾ ಅಥವಾ ನನ್ನ ಫಾಲೋ ಮಾಡ್ತಿದ್ದೀರಾ ಅಂದರೆ ನಿಮಗೆ ಒಂದು ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ತೊಗೊಳ್ಳೇಬೇಕು, ಆ ಒಂದು ಆತ್ಮವಿಶ್ವಾಸ, ಆ ಒಂದು ಕಾನ್ಫಿಡೆನ್ಸ್ ಕೊಡೋದೇ ನನ್ನ ಒಂದು ಉದ್ದೇಶ. ಹಾಗಾಗಿ ಯಾರು ಬಡವರು ವಿದ್ಯಾರ್ಥಿಗಳು ಕೋಚಿಂಗ್ ಹೋಗೋಕ್ಕಾಗಲ್ಲ, ಮನೇಲೇ ಕುತ್ಕೊಂಡು ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಹೆಣ್ಮಕ್ಳಾಗಿರ್ಬೋದು, ಈ ಥರ ಯಾರೇ ಡೌಟ್ಸ್ ಇದೆ ಅಥವಾ ಯಾರಿಗಾರಾದರೂ ತುಂಬ ಸಲ ಫೇಲ್ ಆಗಿ ಹತಾಶೆ ನಿರಾಶೆರ ಹೊಂದಿದ್ದೀರಾ ಅಂಥವ್ರಿಗೂ ನನಗೆ ಡೆಫಿನೆಟ್ಲಿ ನೀವು ಮೆಸೇಜ್ ಜೊತೆ ಕಾಲ್ ಮಾಡಿ ನಾನು ಡೆಫಿನೆಟ್ಲಿ ನಿಮ್ಗೆ ಸೊಲ್ಯೂಷನ್ಸ್ ಹೇಳ್ತೀನಿ, ಏನಕ್ಕೆ ನಿಮ್ಮ ಪ್ರಾಬ್ಲಮ್ಸ್ ಏನು, ನೀವು ಏನಕ್ಕೆ ಫೇಲ್ ಆಗ್ತಿದ್ದೀರಾ ಅಂತಂದ್ಬಿಟ್ಟು. ತುಂಬ ಜನ ಫೇಲ್ ಆಗೋದು ಕರೆಕ್ಟಾಗಿ ಪ್ರಾಪರ್ ಮಾರ್ಗದರ್ಶನ ಇಲ್ಲ ಅಂತ, ಆ ಪ್ರಾಪರ್ ಮಾರ್ಗದರ್ಶನ ಕೊಡೋಕ್ಕೋಸ್ಕರ ನಾನು ಈ ಒಂದು ಚಾನಲ್ನ ಓಪನ್ ಮಾಡಿದ್ದು. ಹಾಗಾಗಿ ನಿಮ್ಮ ಸಪೋರ್ಟಿಂದ ಒಂದು ಒಳ್ಳೆ ಚೆನ್ನಾಗಿ ಆಗ್ತಾ ಇದೆ, ಇನ್ನು ಮುಂದೆ ಚೆನ್ನಾಗಾಗಬೇಕಂದ್ರೆ ನಿಮ್ಮ ಸಪೋರ್ಟ್ ತುಂಬ ಬೇಕೇ ಬೇಕು. ಹಾಗಾಗಿ ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅಥವಾ ಯಾರೋ ನಿಮ್ಮ ಹುಡುಗರು, ಹೊಸ ಹುಡುಗರು ಓದಬೇಕು ಅಂತ ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ತಾರೆ, ಅವ್ರಿಗೆ ದಯವಿಟ್ಟು ಇದು ಮಾಡಿ. ಯಾಕೆಂದರೆ ಅವರು ಡೈವರ್ಟ್, ನೀವು ತುಂಬ ಜನ ಡೈವರ್ಟ್ ಆಗಿಬಿಟ್ಟಿದ್ದೀರಿ ಆಲ್ರೆಡಿ, ನಿಮಗೀಗ ಎಷ್ಟು ಜನ ಕೇಳಿದ್ರೆ ನಾನು ಹೇಳೋದು ಅರ್ಥ ಆಗಲ್ಲ, ಆದರೆ ಅಂತ ಹೊಸ ಹುಡುಗರು ಯಾರು ಬರ್ತಾರೆ ಅವ್ರಿಗೆ ಈ ಥರ ಹೇಳಿ, ಈ ಥರ ಮಾರ್ಗದರ್ಶನ, ನಿಮಗೆ ಹೊಸ ಚಾನಲ್ ಗೈಡೆನ್ಸ್ ಬೇಕು ಅಂದರೆ ಇವ್ರನ್ನ ಫಾಲೋ ಮಾಡಿ, ಅಟ್ಲೀಸ್ಟ್ ನಿಮಗೊಂದು ರೈಟ್ ಗೈಡೆನ್ಸ್ ಸಿಗುತ್ತೆ ಅಂತೇಳಿ. ಯಾಕೆಂದರೆ ನಾನು ಶಾರ್ಟ್ಕಟ್ ಮೆಥಡ್ ಆಗಲಿ, ಸುಮ್ಮನೆ ಅನ್ನೆಸೆಸರಿ ನಿಮ್ಮನ್ನು ದಾರಿ ತಪ್ಪಿಸೋದಾಗಲಿ ಮಾಡಲ್ಲ, ನನ್ನ ಬುಕ್ಕೆ ಓದಿ ಅಂತ ಹೇಳಲ್ಲ, ನನ್ನ ಚಾನಲೇ ಫಾಲೋ ಮಾಡಿ ಅಂತ ಹೇಳಲ್ಲ. ನಿಮಗೆ ಇಷ್ಟ ಆಯಿತು ಅಂತಂದರೆ ಫಾಲೋ ಮಾಡಿ,
ಅಂತ ಹೇಳ್ತಾ ಯಾರಿಗಾದರೂ ಇದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅಂತಂದರೆ ಹೇಳಿ ಮಾಡಿಸಿ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಕ್ವಿಜ್ನ ಅಟೆಂಡ್ ಮಾಡಿ, ಕ್ವಿಜ್ನ ಯಾರು ಮಿಸ್ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಪಿ ಸಿ ಎಕ್ಸಾಮ್ಗೆ ಯಾರ್ಯಾರು ಓದ್ತಿದ್ದೀರ ಅವರೆಲ್ಲರೂ ಆಲ್ ದ ಬೆಸ್ಟ್, ಒಳ್ಳೇದಾಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಕೈ ಚೆಲ್ಲಬೇಡಿ, ಹತಾಶರಾಗಬೇಡಿ, ಕಾನ್ಫಿಡೆನ್ಸ್ ಇರಲಿ, ಆತ್ಮವಿಶ್ವಾಸದಿಂದ ಓದಿ ಎಲ್ಲರೂ ಒಳ್ಳೇದಾಗುತ್ತೆ. ಕ್ವಿಜ್ ಅಟೆಂಡ್ ಮಾಡಿ.